ರಾಜೀವ್ರಿಂದ ಹಾರೋಗೇರಿ ಪಟ್ಟಣದಲ್ಲಿ ಹಾರೋಗೇರಿ ಕೆರೆ ಲೋಕಾರ್ಪಣೆ ಹಾಗೂ ಭಾಗ್ಯಲಕ್ಷ್ಮಿ ಯೋಜನೆಯಡಿ ಸುಕನ್ಯಾ ಸಮೃದ್ಧಿಯ ಪೌಸ್ ಬುಕ್ ವಿತರಣೆ. ರಾಯಭಾಗ ತಾಲೂಕಿನ ಹಾರೋಗೇರಿ ಪಟ್ಟಣದಲ್ಲಿ ಕುಡಚಿ ಶಾಸಕ ಪಿ ರಾಜೀವ್ರಿಂದ ಪೌರಾಡಳಿತ ಇಲಾಖೆಯಿಂದ 10 ಕೋಟಿ ಅನುದಾನದಲ್ಲಿ ನಿರ್ಮಾಣಗೊಂಡ ಕೆರೆ ಲೋಕಾರ್ಪಣೆ ಹಾಗೂ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಗ್ರಾಮಗಳಿಗೆ ಬೇರೆ ಬೇರೆ ಇಲಾಖೆಯಿಂದ ಮಂಜೂರಾದ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಿದರು. ನಂತರ ತಮ್ಮ ಅಪಾರ ಅಭಿಮಾನಿಗಳ ಹಾಗೂ ಕಾರ್ಯಕರ್ತರ ಜೊತೆ ಕೆರೆ ವೀಕ್ಷಣೆಯನ್ನ ಮಾಡಿ ಕೆರೆಗೆ ಬಾಗಿನವನ್ನ ಅರ್ಪಣೆ ಮಾಡಿದರು. ಹಾರೋಗೇರಿ ಕೆರೆ ಲೋಕಾರ್ಪಣೆ ಹಾಗೂ ಭಾಗ್ಯಲಕ್ಷ್ಮಿ ಯೋಜನೆಯಡಿ ಸುಕನ್ಯಾ ಸಮೃದ್ಧಿಯ ಪಾಸ್ಬುಕ್ ವಿತರಣೆ ವೇದಿಕೆ ಕಾರ್ಯಕ್ರಮಕ್ಕೆ ಸಸಿಗೆ ನೀರಣ್ಣ ಉಣಿಸೋ ಮೂಲಕ ಕುಡಚಿ ಮತಕ್ಷೇತ್ರದ ಶಾಸಕ ಪಿ ರಾಜೀವ್ ಹಾಗೂ ವೇದಿಕೆ ಮೇಲಿದ್ದ ಗಣ್ಯರು ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯಡಿಯ ಸುಕನ್ಯಾ ಸಮೃದ್ಧಿಯ 415 ಫಲಾನುಭವಿಗಳಿಗೆ ಕ್ಷೇತ್ರದ ಶಾಸಕ ಪಿ ರಾಜೀವ್ ಹಸ್ತಾಂತರಿಸಿದರು. ಈ ವೇಳೆ ಕ್ಷೇತ್ರದ ಶಾಸಕ ಪಿ ರಾಜೀವ್ ಅವರು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಾರ್ಡ್ ಬಗ್ಗೆ ಮಾತನಾಡಿದರು. ಪೋಸ್ಟ್ ಆಫೀಸಲ್ಲಿ ಕೊಟ್ಟರೆ ತಗೊಳ್ತಾರಾ, ಬ್ಯಾಂಕಿನಲ್ಲಿ ಕೊಟ್ಟರೆ ತಗೊಳ್ತಾರಾ, ಎಲ್ಐಸಿಗೆ ಕೊಟ್ಟರೆ ತಗೊಳ್ತಾರಾ, ಕರ್ನಾಟಕ ಸರ್ಕಾರದ ಟ್ರೆಜರಿಗೆ ಕೊಟ್ಟರೆ ತಗೊಳ್ತಾರಾ, ಎಲ್ಲೂ ತಗೊಳ್ಳಲ್ಲ. ಮತ್ತೆ ಗ್ಯಾರಂಟಿ ಅಂತ ಹೇಳ್ತಾರೆ, ಇವರ ಆಸ್ತಿನಾದರೂ ಬರೆದು ಕೊಡಬೇಕಲ್ಲ. ಗ್ಯಾರಂಟಿ ಅಂದ್ರೆ ಏನು? ಒಂದು ವೇಳೆ 200 ಯೂನಿಟ್ ಫ್ರೀ ಕೊಡಲಿಲ್ಲ ಅಂದ್ರೆ ನನ್ನ ಆಸ್ತಿಯಿಂದ ನೀವು ಡಿಡಕ್ಟ್ ಮಾಡ್ಕೊಳ್ಳ್ರಿ. 2000 ರೂಪಾಯಿ ನಾವು ಕೊಡಲಿಲ್ಲ ಅಂದ್ರೆ ನಮ್ಮ ಆಸ್ತಿ ಗ್ಯಾರಂಟಿ ಕೊಡ್ತವೆ ಅಂತ ಹೇಳಬೇಕಿತ್ತಲ್ಲ. ಚುನಾವಣೆ ಬಂದಾಗೆಲ್ಲ ಈ ರೀತಿ ನಾಟಕಗಳನ್ನು ಕಾಂಗ್ರೆಸ್ ನವರು ಮಾಡ್ತಾರೆ. ಹಿಂದಿನ ಚುನಾವಣೆಯಲ್ಲಿ ಬಹುತೇಕ ನಿಮಗೆಲ್ಲರಿಗೂ ಅನುಭವ 10,000 10,000 ಕೊಡ್ತೀನಿ ಅಂತ ಹೇಳಿ ನಿಮ್ಮ ಸಂಗಮಣ ಕಚ್ಚಿದ್ರು, ಹೌದಾ ಅಲ್ಲ? ಸಂಘ ಮಾಡಿದ್ರು, ಪಾಪ ಹೆಣ್ಣು ಮಕ್ಕಳು ಕೆಲಸ ಬಿಟ್ಟು ಲೈನ್ ನಿಂತ ಹೆಸರು ಬರ್ಸಿದ್ದೇ ಬರ್ಸಿದ್ದು. ನನ್ನ ಹತ್ರ ಬಂದು ಬಹಳ ಜನ ಹೇಳ್ತಿ, ಊರುಗಳಲ್ಲಿ ಸಂಘ ಮಾಡಿದ್ರು, ಒಂದೊಂದು ಸಂಘಕ್ಕೆ ಒಬ್ಬೊಬ್ಬರಿಗೆ 10,000 ರೂಪಾಯಿ ಕೊಡಿಸ್ತೀವಿ, ಲೋನ್ ಕೊಡಿಸ್ತೀವಿ ಅಂತ ಭಾಷಣ ಮಾಡಿದ್ರು ಕಾಂಗ್ರೆಸ್ನವರು. ಒಬ್ಬರಿಗರ ಕೊಟ್ರು, ಈಗ ತಿಂಗಳಿಗೆ 2,000 ಕೊಡ್ತೀವಿ, 200 ಯೂನಿಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಇಲ್ಲಷ್ಟೇ ಹೇಳುತ್ತಾ, ರಾಜಸ್ಥಾನದಲ್ಲಿ ರಾಹುಲ್ ಗಾಂಧಿ, ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 10 ದಿನದಲ್ಲಿ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಭಾಷಣ ಮಾಡಿದ್ರು. ಯೂಟ್ಯೂಬ್ ಅಲ್ಲಿ ನೀವೆಲ್ಲ ನೋಡಿರಬಹುದು. 2 ವರ್ಷ ಆಯ್ತು, ಸಾಲ ಮನ್ನಾ ಅಲ್ಲ, ಅವರ ಆಸ್ತಿಯನ್ನ ಜಪ್ತಿ ಮಾಡಲಿಕ್ಕೆ ಅದೇ ಕಾಂಗ್ರೆಸ್ ಸರ್ಕಾರ ನೋಟಿಸ್ ಇಶ್ಯೂ ಮಾಡಿದೆ. ಅವರಿಗೆ ನಿರುದ್ಯೋಗಿ ಭತ್ಯೆಯನ್ನ ಕೊಡ್ತೀವಿ. ಇವಾಗ ಕರ್ನಾಟಕದಲ್ಲಿ ಹೇಳಿದಾರಲ್ಲ, 200 ಯೂನಿಟ್ ಪ್ರತಿ ಮನೆಗೆ ಉಚಿತವಾಗಿ ಕೊಡ್ತೀವಿ, ಪ್ರತಿ ಮಹಿಳೆಗೆ 2,000 ರೂಪಾಯಿ ಕೊಡ್ತೀವಿ ಅಂತ ನಾನು ಲೆಕ್ಕ ಹಾಕಿದಾಗೆ ಒಂದು ವರ್ಷಕ್ಕೆ 58,000 ಕೋಟಿ ಬೇಕಾಗುತ್ತೆ. ಎಲ್ಲಿಂದ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಇವರಿಗೆ 58,000 ಕೋಟಿ? ನಮಗೆ ತೆರೆ ಹಾಕಿ ಹೂವಾರೆ ಅಂದ್ರೆ ಯಾವುದನ್ನ ಹೆಚ್ಚು ಮಾಡುವಂತವ್ರು ಇವರು? ಹಾಗಾಗಿ ಈ ವೇಳೆ ಬಸನಗೌಡ ಆಸಂಗಿ, ನೇಮಣ್ಣ ನಾಗಾವಿ, ಹಣಮಂತ ಎಲಾಶೆಟ್ಟಿ, ಶ್ರೀಶೈಲ ಉಮರಾಣಿ, ಸುನಿಲ್ ಗೌಡ ಪಾಟೀಲ್, ಶಿವಗೊಂಡ ಧರ್ಮಟ್ಟಿ, ಹುಸೇನ ಸಾಬ ಜಮಾದಾರ, ರಾಮಣ್ಣ ಕುರಿ, ಬಸವರಾಜ ಟಕ್ಕಣ್ಣವರ, ಎಲ್ಲ ಪುರಸಭೆ ಸದಸ್ಯರು, ಗುತ್ತಿಗೆದಾರರ ತರಡೆ ಬ್ರದರ್ಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶಶಿಧರ ಕೋಕಟನೂರ, ಪವರ್ ಟೈಮ್ ನ್ಯೂಸ್, ರಾಯಭಾಗ.